नमस्ते गळेरे, नम्म भारतीय संस्कृतिय एले अडिकेय महत्ववन्न तिळिदुकोळ्ळोण बन्नि। नम्म कर्नाटकद अत्यंत हेच्चु व्यवसायोद्यमवागिरुवंत अडिके एष्टु लाभदायक। ई एले बंदिरुवुदु कलकत्तादिंद। याके कलकत्ता एले श्रेष्ठ ಅಂದ್ರೆ ಕಲ್ಕತ್ತಾದಲ್ಲಿ 156 ನದಿಗಳು ಸಮುದ್ರವನ್ನ ಸೇರುತ್ತೆ। ರತ್ನಾಕರ ಸಮುದ್ರ, ರತ್ನಾಕರ ದೌತಪದಾಂ ಹಿಮಾಲಯ ಕಿರೀಟಿನಿಂ ಅಂತ ಸೂರ್ಯ ಕಿರಣಗಳು ಬೆಳಬೆಳಗ್ಗೆ ರತ್ನಾಕರ ಸಮುದ್ರದ ಮೇಲೆ ಬಿದ್ದು ರತ್ನಗಳಂತೆ ಚಿಣಿಮಿಣಿ ಚಿಣಿಮಿಣಿ ಅಂತ ಇರುತ್ತೆ। ಅದಕ್ಕೆ ಅದನ್ನ ರತ್ನಾಕರ ಅಂತ ಕರೆದರು। ಆ ಗಂಗೆ ನೂರಾರು ಉಪನದಿಗಳನ್ನು ಸೇರಿಸಿಕೊಂಡು ಬಂದು ಕಲ್ಕತ್ತಾದಲ್ಲಿ ಆ ಸಮುದ್ರವನ್ನು ಸೇರುವ ದೃಶ್ಯ ಇದೆಯಲ್ಲ, ಅದು ಕೂಡ ಅಷ್ಟೇ ಪವಿತ್ರ ಪಾವನ। ಅದರಿಂದ ಗಂಗೆ ಸೇರುವ ಸಮುದ್ರವನ್ನು ಗಂಗಾ ಸಾಗರ ಅಂತ ಕರೆದರು। ಈ ಕಡೆ ಸಿಂಧು ಸೇರುವ ಸಾಗರವನ್ನು ಸಿಂಧೂ ಸಾಗರ ಅಂತ ಕರೆದರು। ಮಹೋದತಿ ಅಂತ ಕರೆದರು ಅರಬ್ಬಿ ಸಮುದ್ರವನ್ನು। ಇದನ್ನ ಬಂಗಾಲ ಕೊಲ್ಲಿ ಅಂದ್ರು। ಬಂಗಾಳದಲ್ಲಿ 156 ನದಿಗಳು ಸೇರುವುದರಿಂದ ಈ ಎಲೆ ಏನು ಮಹಿಮೆ! ಈ ಎಲೆಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅದರ ಪದರಗಳು ನಮ್ಮ ರಕ್ತದ ನಾಳಗಳ ಹಾಗೆ ಇದೆ। ಈ ಎಲೆ ಔಷಧಿ, ಇದು ಪಚನ ಔಷಧಿ ಅಂತ ನಾವು ತಿಂದ ಆಹಾರವನ್ನು ಸರಿಯಾಗಿ ಎಲ್ಲ ದೇಹದ ದಿಕ್ಕುಗಳಿಗೆ ಹೋಗುವಂತೆ ಮಾಡುತ್ತೆ। ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮೂಲ ಮತ್ತು ಅಗ್ರವನ್ನ ತಿನ್ನುವ ವಾಡಿಕೆ ಇಲ್ಲ। ಸೌತೆಕಾಯಿ ಆಗಲಿ ಯಾವುದೇ ಆಗಲಿ, ಯಾವುದೇ ಹಣ್ಣು ಮೂಲ ಮತ್ತು ಅಗ್ರವನ್ನ ತಿನ್ನಬಾರದು ಅಂತ। ಅದಕ್ಕೆ ಏನ್ ಮಾಡ್ತಾರೆ, ಈ ಮೂಲವನ್ನ ಮೂಲತೋ ಬ್ರಹ್ಮರೂಪಾಯ, ಬ್ರಹ್ಮನಿಗೆ ದೇವಸ್ಥಾನಗಳಿಲ್ಲ, ಕಟ್ ಮಾಡ್ತಾರೆ ನೋಡಿ। ಅಗ್ರತೋ ಶಿವರೂಪಾಯ, ಶಿವನನ್ನು ತಿನ್ನಬಾರದು, ವಿಷ ಇರಬಹುದು ಅನ್ನೋ ಭಾವನೆ। ಯಾಕಂದ್ರೆ ಈ ಶಿವಭಾಗ ಎಲ್ಲವೂ ಒಟ್ಟಿಗೆ ಸೇರುತ್ತೆ ಕೊನೆಯಲ್ಲಿ, ಹಾಗಾಗಿ ಇದನ್ನು ತಿನ್ನಬಾರದು ಅಂತ ಈ ಎರಡನ್ನು ಕಟ್ ಮಾಡ್ತಾರೆ। ಹಾಗೆ ಎಲ್ಲಾ ಎಲೆಯನ್ನ ಇವತ್ತು ಕಟ್ ಮಾಡೋಣ ಬನ್ನಿ। ಅಗ್ರತೋ ಶಿವರೂಪಾಯ, ಮೂಲತೋ ಬ್ರಹ್ಮರೂಪಾಯ, ಮಧ್ಯದಲ್ಲಿ ನಮಗೆ ಅನ್ನ ಕೊಡುವ ದೇವರು ವಿಷ್ಣು, ವಿಷ್ಣುವಿನ ಭಾಗ ಉಳಿಯುತ್ತೆ। ಹೀಗೆ ನಮ್ಮ ವೀಳ್ಯದ ಎಲೆ ಇದೆಯಲ್ಲ, ವೀಳ್ಯ ವೀಳ್ಯ ರಣವೀಳ್ಯ ಅಂತ ಕೂಡ ಕರಿತಿದ್ರು। ಈ ವೀಳ್ಯ ಹಾಕೊಂಡ್ರೆ ಸಾವಿನ ಭಯ ದೂರ ಆಗುತ್ತೆ, ಸಾವೇ ದೂರ ಆಗುತ್ತೆ ಅಂತ ಹೇಳ್ತಾರೆ। ಅದಕ್ಕೆ ರಣರಂಗಕ್ಕೆ ಹೋಗುವ ಮುನ್ನ ವೀಳ್ಯ ಕೊಡ್ತಿದ್ರು, ಮದುವೆಗೆ ಹೋಗುವ ಮುನ್ನ ವೀಳ್ಯ ಕೊಡ್ತಿದ್ರು। ಇದು ವೀಳ್ಯ ಕಾಮ ಕ್ರೋಧಗಳನ್ನು ಗೆಲ್ಲಲು ಬಳಸ್ತಾರೆ, ಮತ್ತೆ ಸಂತಾನ ಭಾಗ್ಯ ಕೊಡಲು ವೀಳ್ಯ ಬಳಸ್ತಾರೆ। ಈ ವೀಳ್ಯದಲ್ಲಿ ಅನೇಕ ವಿಧ ನೋಡಿ, ಅಗ್ರ ಮತ್ತೆ ಮೂಲ, ಈ ಬ್ರಹ್ಮ ಭಾಗ ಮತ್ತೆ ವಿಷ್ಣು ಭಾಗ, ಶಿವ ಭಾಗ, ಮೂರಿರುತ್ತೆ। ಹೀಗೆ ನೋಡಿ, ಬ್ರಹ್ಮ ಅಂದ್ರೆ ಹುಟ್ಟುವುದು ಅಂತ, ಇಲ್ಲಿಂದ ಹುಟ್ಟತ್ತೆ। ವಿಷ್ಣು ಅಂದ್ರೆ ಬೆಳೆಸುವುದು ಅಂತ, ಇಲ್ಲಿಂದ ಶಿವ ಮುಗಿಸುವುದು ಅಂತ, ಆ ಮುಗಿಸುವ ಭಾಗವನ್ನು ತಿನ್ನಬಾರದು ನೋಡಿ, ಆ ಹುಟ್ಟಿಸುವ ಭಾಗವನ್ನು ತಿನ್ನಬಾರದು, ಅದಕ್ಕೆ ಚಿಕ್ಕ ಚಿಕ್ಕ ಪ್ರಾಣಿಗಳನ್ನ ಕೊಲ್ಲಬಾರದು ಅಂತ ಹೇಳಿದ್ರು। ಅಂದ್ರೆ ಈ ಮಧ್ಯದಲ್ಲಿರುವ ಆಹಾರ ಭಾಗ ವಿಷ್ಣು, ಪೋಷಕ ಅವನು, ಇದನ್ನ ನಾವು ಬಳಸಬಾರದು ಇದನ್ನ। ಇವಾಗ ಇದರಲ್ಲಿ ಈ ನರಗಳನ್ನು ಕೂಡ ತೆಗೆಯುವ ವಾಡಿಕೆನೂ ಇದೆ ಕೆಲವರಲ್ಲಿ, ಕೆಲವು ದಕ್ಷಿಣದ ಭಾಗಗಳಲ್ಲಿ ನರನ ತೆಗಿಬಾರದು ಅಂತ। ಆದಷ್ಟು ಈ ನರನ ಸ್ಮೂತ್ ಆಗಿ ತೆಗೆದು ಬಿಟ್ರೆ ಅದೇನಂದ್ರೆ ಒಗರು ಆಗಬಾರದು ಅಂತ। ಇನ್ನೊಂದು, ಈ ನರ ಅನ್ನೋದು ಇದಕ್ಕೆ ಆಹಾರ ಸರಬರಾಜು ಮಾಡುವಂತದ್ದು ಗಿಡಕ್ಕೆ, ಇದರಿಂದ ಯಾವುದೇ ಒಂದು ಪೋಷಕಾಂಶ ಸಿಗೋದಿಲ್ಲ ಅಂತ ಒಂದು, ಮತ್ತೆ ರುಚಿಗೋಸ್ಕರ ತೆಗಿತಾರೆ ಈ ನರಗಳನ್ನ ಆದಷ್ಟು ಹೀಗೆ ತೆಕ್ಕೋಬೇಕು। ಈ ಗಂಗೆ ನಮ್ಮ ಭಾರತದಲ್ಲೇ ಅಲ್ಲ, ವಿಶ್ವದಲ್ಲೇ ತುಂಬಾ ಎಲೆ ಅಡಿಕೆಯಲ್ಲಿ ಎಲೆಯಲ್ಲಿ ವೀಳ್ಯದ ಎಲೆಯಲ್ಲಿ ತುಂಬಾ ಪ್ರಖ್ಯಾತವಾಗಿರೋದು ವಾರಣಾಸಿ ಬನಾರಸ್ ಎಲೆ ಮತ್ತೆ ಕಲ್ಕತ್ತಾ ಎಲೆ ಅಂತ। ಈ ಈ ಕಲ್ಕತ್ತಾ ಎಲೆಯಲ್ಲಿ 156 ನದಿಗಳು ಸಮುದ್ರ ಸೇರುವ ಜಾಗದಲ್ಲಿ ಬೆಳೆಯುವ ಎಲೆಗಳು, ಗಂಗೆ ಅಂದ್ರೆ 144 ಉಪನದಿಗಳು ಗಂಗೆಯಲ್ಲಿ ಸೇರಿ ವಾರಣಾಸಿ ಹತ್ರ ಬರುತ್ತೆ। ಅಲ್ಲಿ ಆ ಗಂಗೆ ನೀರಿನಿಂದ ವರುಣ ಮತ್ತೆ ಅಸಿ ನದಿಗಳ ನಡುವೆ ಬೆಳೆಯುವ ಈ ತೋಟದ ಎಲೆಗಳನ್ನ ಬನಾರಸ್ ಅಂತ
ವಾರಣಾಸಿನೇ ಬನಾರಸ್ ಆಯ್ತು, ಬನಾರಸ್ ಎಲೆಗಳು ಅಂತಾರೆ. ಈ ವೀರ್ಯನ ನಂಬಿಕೊಂಡು ಬದುಕೋರು ತುಂಬಾ ಇದ್ದಾರೆ. ಆ ಇದೇ ಒಂದು ವೃತ್ತಿಯನ್ನ ನಂಬಿಕೊಂಡು ನೀವು ಅನ್ಕೋದು ಇದೊಂದು ಹಾಬಿ, ಇದು ಆರೋಗ್ಯಕ್ಕೆ ದಾರಿ. ದಿನಕ್ಕೊಂದು ವೀಳ್ಯ ಹಾಕೊಂಡ್ರೆ, ದಿನಕ್ಕೊಂದು ವೀಳ್ಯ ಹಾಕೊಂಡ್ರೆ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳು ದೂರ ಆಗುತ್ತೆ. ವಯಸ್ಸಿನ ದೆಸೆಯಿಂದ ನಮ್ಗೆ ಅನೇಕ ಕಾಯಿಲೆಗಳು ಬರ್ತಾ ಇರುತ್ತೆ. ನಮ್ಮನ್ನ ಬೆಳೆಸಿದಂತ ಒಬ್ಬ ಮಾತೆ ಇದ್ರು ನಮ್ಮ ಊರಲ್ಲಿ, ಮಾಜುಬಿ ಅಂತ. ನಾವು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ವಿ ಅವ್ರು ಎಲೆ ಅಡಿಕೆ ಇಲ್ಲಿ ಸಿಕ್ಕಿಸ್ಕೊಡ್ತಾ ಇದ್ರು. ಎಲೆ ಅಡಿಕೆ ದಿನಕ್ಕೆ ಮೂರಾದ್ರೂ ಹಾಕ್ತಿದ್ರು. ಎಲ್ಲಾರು ಆರೋಗ್ಯಕ್ಕೆ ಒಳ್ಳೇದಲ್ಲ, ಹಾಕಬೇಡ ಅಂತಿದ್ರು. ಆದ್ರೆ ಅಮ್ಮ ಹಾಕೋತಿದ್ರು. ಮೊನ್ನೆ ಆ ಅಮ್ಮ ತಿರ್ಕೊಂಡ್ರು. ನಮ್ ತಂದೆ ಹುಟ್ಟೋದ್ ನೋಡಿದಾರೆ, ನಮ್ ತಾಯಿ ಮನೆಗೆ ಬಂದಿರೋದ್ ನೋಡಿದಾರೆ. ಆ ಅಮ್ಮ ಮಕ್ಕಳೆಲ್ಲ ದೊಡ್ಡವರಾಗಿ ನೂರು ವರ್ಷ ಆದ್ಮೇಲೆ, ನೂರೆರಡು ವರ್ಷ ಆದ್ಮೇಲೆ ಅಮ್ಮ ತಿರ್ಕೊಂಡ್ರೆ ಇದು ಆಯುಷ್ ನೋಡಿ ಎಷ್ಟು ಗಟ್ಟಿ ಕೊಡುತ್ತೆ. ಹೀಗೆ ಎಲ್ಲ ಎಲೆಗಳನ್ನ ನಾವು ಈ ಬೆನ್ನುಮೂಳೆನ ಸವರ್ಬಿಟ್ಟು ನೋಡಿ ತೆಗೆದ್ಬಿಡೋದು, ಸಿದ್ಧ ಮಾಡ್ಕೋಬೇಕು. ಇವಾಗ ಇದು ಆಕ್ಚುಲಿ ನೋಡಿ ಎಷ್ಟು ಮೂಲಿಕೆಗಳಾಗ್ತಾರೆ. ನಾವು ಪಾನ್ಬಿಡ ಅಂಗಡಿಗೆ ಹೋದಾಗ ಅವರು ತಮಾಷೆಗೆ ಹಾಕಲ್ಲ ಇವೆಲ್ಲ. ಅದ್ರಲ್ಲಿ ಕೆಮಿಕಲ್ ಇದೆ, ಇದ್ರಲ್ಲಿ ಕೆಮಿಕಲ್ ಇದೆ ಅಂತ ನಾವು ಹೇಳ್ತಾ ಇರ್ತೀವಿ. ಅದು ಆಕ್ಚುಲಿ ಅದನ್ನ ಅವ್ರ ಹತ್ರನೇ ಕೇಳ್ಕೋಬೇಕು, ಯಾವ್ದ್ರಲ್ಲಿ ಕೆಮಿಕಲ್ ಇದೆ ಹೇಳಪ್ಪ, ಯಾವ್ದ್ರಲ್ಲಿ ಇಲ್ಲ ಅಂತ. ಸುಮ್ನೆ ಬಣ್ಣಗಳು ನೋಡಿ ನಾವು ಅನುಮಾನ ಬೀಳ್ತೀವಿ. ಆದ್ರೆ ಇದೆಲ್ಲ ಪುರಾಣ ಪದ್ಧತಿಗಳ ಪ್ರಕಾರ ಕಂಡು ಹಿಡಿದಂತಹ ಹಣ್ಣು ಹಂಪಲು ಮತ್ತೆ ಬೀಜಗಳು ರಸಗಳು ಇವುಗಳನ್ನು ಬಳಸ್ತಾರೆ. ತುಂಬಾ ಚೆನ್ನಾಗಿ ಒಂದೊಂದರ ಕತೆ ಹೇಳ್ತಾರೆ ಚೆನ್ನಾಗಿ. ಸುಣ್ಣ ಸರ್ವಶ್ರೇಷ್ಠ ದಂತಗಳಿಗೆ ಕ್ಯಾಲ್ಕೇರಿಯಾ ಫ್ಲೋರಿಕಾ ಅಂತ ಕೊಡುತ್ತೆ. ಕ್ಯಾಲ್ಕೇರಿಯಾ ಫ್ಲೋರಿಕಾ ಅಂದ್ರೆ ಈ ಹಲ್ಲಿನ ಹೊಸಡುಗಳಿಗೂ ಹಲ್ಲಿಗೂ ತುಂಬಾ ತಾಕತ್ತು, ಮತ್ತೆ ಹಲ್ಲಿಗೆ ತಾಕತ್ತು, ಬೋನ್ಸ್ಗೆ ತಾಕತ್ತು, ಮತ್ತೆ ನಮ್ಮ ದೇಹದಲ್ಲಿರೋ ಅನೇಕ ವಿಷಕ್ರಿಮಿಗಳನ್ನ ಕೊಲ್ಲತ್ತೆ. ಹೀಗೆ ಎಲ್ಲವನ್ನ ಸಿದ್ಧ ಮಾಡಿಕೊಂಡು ನೀಟಾಗಿ ಸುಣ್ಣನ ಸ್ವಲ್ಪ ಸ್ವಲ್ಪ ಅವರವ್ರಿಗೆ ಇಷ್ಟ ಬಂದಂಗೆ ಸವರ್ಕೋಬೇಕು. ಸುಣ್ಣ ಸ್ವಲ್ಪ ಅಭ್ಯಾಸ ಬಲದಿಂದ ಸ್ವಲ್ಪ ಜಾಸ್ತಿನೂ ಹಾಕೋಬಹುದು, ಅಭ್ಯಾಸ ಇಲ್ಲದೆ ಇರೋರು ಕಡಿಮೆ ಹಾಕೋಬೇಕಾಗುತ್ತೆ. ಈ ಎಲ್ಲೆಲ್ಲಿ ನಾವು ನರ ತೆಗೆದಿರ್ತೀವೋ ಅಲ್ಲಿ ಸುಣ್ಣ ಹಚ್ಚಬೇಕು. ಅವಾಗ ಎಲೆ ಆ ತೂತುಗಳಿಂದ ಸಕ್ಷನ್ ಆಗುತ್ತೆ, ಒಳಗಡೆ ಎಳ್ಕೊಳತ್ತೆ ಎಲೆ. ಇದು ಎಲ್ಲ ಎಲೆಗಳಿಗೂ ಸುಣ್ಣ ಹಾಕೊಂಡು, ಸುಣ್ಣ ತುಂಬಾ ಒಳ್ಳೇದು. ಮಕ್ಕಳಿಗೆ ಹಾಕಬಾರದು ಅಂತಾರೆ, ಯಾಕಂದ್ರೆ ತುಂಬಾ ತೆಳುವಾದ ನಾಲಿಗೆ ಇರುತ್ತೆ. ಮಕ್ಕಳಿಗೆ ಇದನ್ನ ನಾವು ಬಳಸಬಾರದು ಅಂತ ಹೇಳ್ತಾರೆ ದೊಡ್ಡವರು. ಆದರೆ ಸುಣ್ಣ ಕಡಿಮೆ ತಿಂದ್ರೆ ಎಷ್ಟು ಉಪಕಾರಿಯೋ, ಹೆಚ್ಚು ತಿಂದ್ರೆ ಅಷ್ಟು ಡೇಂಜರಸ್. ಅಶೋಕನ ಕಾಲದಲ್ಲಿ ಶಿಕ್ಷೆಗೆ ಸುಣ್ಣವನ್ನು ಬಳಸ್ತಾ ಇದ್ರು. ಅಂದ್ರೆ ಯಾರಾದ್ರೂ ತುಂಬಾ ಅತಿಘೋರ ಅತ್ಯಾಚಾರದಂತಹ ತಪ್ಪುಗಳು ಮಾಡಿದ್ರೆ ಅವ್ರನ್ನ ಸುಣ್ಣದಲ್ಲೇ ಹಾಕ್ಬಿಡ್ತಿದ್ರು. ಅವರು ಒಂದು ದಿವಸದಲ್ಲಿ ಕರಗಿ ಹೋಗೋರು, ಸುಣ್ಣ ತಿಂದು ಬಿಡೋದು. ಸುಣ್ಣ ಕಡಿಮೆ ಹಾಕೊಂಡ್ರೆ ನಾವು ತಿನ್ಬೋದು, ಸುಣ್ಣ ಜಾಸ್ತಿ ಆದ್ರೆ ನಮ್ಮನ್ನು ತಿನ್ನುತ್ತೆ. ತುಂಬಾ ಡೇಂಜರಸ್ ಇವೆಲ್ಲ. ಈ ಸುಣ್ಣ ಹಾಕಿದ ನಂತರ ಈ ನೋಡಿ ವೀಳ್ಯದೆಲೆ ಎಲ್ಲ ತಯಾರಾಗಿದೆಯಲ್ಲ. ಇವಾಗ ನಾವು ಬೇಕಾಗಿರೋದು ಇದು ಕತ್ ಅಂತಾರೆ, ಕತ್ ಅಂತಾರೆ. ಇದು ನಿಮಗೆ ಗೊತ್ತಿರಬಹುದು, ಈ ಮರದಿಂದ ಆಗುತ್ತೆ ಈ ಕತ್. ಇದು ಕಿಡ್ನಿಗಳಿಗೆ ಎಲ್ಲ ತುಂಬಾ ಒಳ್ಳೇದು. ಇದನ್ನ ಒಂದೊಂದು ಎಲೆಗೂ ಹಾಕೊಂಡು ಸುಣ್ಣದ ಮೇಲೆ ಹಿಂಗೆ ಉಜ್ಜಬೇಕು. ಕತ್ ಕಿಡ್ನಿ, ಡೈಜೆಸ್ಟಿವ್ ಸಿಸ್ಟಮ್ಮು, ಎಕ್ಸ್ಕ್ರೇಟರಿ ಸಿಸ್ಟಮ್ಮು, ನಮ್ಮ ತ್ವಚೆ ಎಲ್ಲ ಇದು ತುಂಬಾ ಒಳ್ಳೇದಿದು. ತುಂಬಾ ಅಕೇಶಿಯಾ ಮರದಿಂದ ಔಷಧಿ, ಯಾವ್ಯಾವುದು ಗಿಡ ಮರಗಳಿಂದ ಆಗಿರುತ್ತೋ ಅದನ್ನ ಔಷಧಿ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಪುಷ್ಣಾಮಿ ಚೌಷಧಿ ಸರ್ವ ಸೋಮೋಭೂತ್ವ ರಸಾತ್ಮಕ ಅಂತ ಗೀತೆಯಲ್ಲಿ ಬರ್ತಿದ್ರ ಬಗ್ಗೆ. ಪಚಾಮ್ಯನ್ನಂ ಚತುರ್ವಿಧಂ ಅಹಂ ವೈಶ್ವಾ ನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಾಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ಅಂದ್ರೆ ಚತುರ್ವಿಧ ಅಂದ್ರೆ ಲೇಹ್ಯ, ಚೋಷ್ಯ, ಭಕ್ಷ್ಯ, ಭೋಜ್ಯ. ಹೀಗೆ ನಾಲ್ಕು ವಿಧದ ಆಹಾರವನ್ನು ಚತುರ್ವಿಧ ಆಹಾರಗಳು ಅಂತಾರೆ. ಅಂಥವನ್ನೆಲ್ಲ ನಾನು ಹೊಟ್ಟೆಯಲ್ಲಿ ಸೇರ್ಕೊಂಡು ಪಚನ ಮಾಡ್ತೀನಿ. ಈ ಗಿಡ ಮರಗಳು ಔಷಧಿಗಳನ್ನು ಉತ್ಪತ್ತಿ ಮಾಡಿದೆ ಅಂತ ಇದು ಎಲ್ಲಾ ದೇಶಗಳಲ್ಲೂ ಇದರ ರಹಸ್ಯವನ್ನು ಅರಿತಿದ್ದಾರೆ.
ಈ ನಮ್ಮ ಏಷ್ಯಾ ಖಂಡದಲ್ಲಿ ಜಂಬೋ ದ್ವೀಪದಲ್ಲಿರುವ ಎಲ್ಲಾ ದೇಶ ಜಪಾನಿಂದ ಹಿಡಿದು ಚೈನಾವರೆಗೂ ಅರ್ತಿದ್ದಾರೆ. ಇದಾದ್ಮೇಲೆ ಅದೇ ನಮ್ಮ ಅಮೆರಿಕ ಆ ಕಡೆ ಇದ್ರ ಬಗ್ಗೆ ಅಷ್ಟು ಪರಿಜ್ಞಾನ ಇಲ್ಲ ಅವ್ರಿಗೆ ಔಷಧಿಗಳ ಬಗ್ಗೆ. ಯಾಕಂದ್ರೆ ಮೊದಲು ಮಾನವನ ಬೆಳವಣಿಗೆ ಆಗಿದ್ದೆ ನಮ್ಮ ಕೈಲಾಸ ಪರ್ವತದ ಸುತ್ತಮುತ್ತಲು, ಆ ಕಡೆ ಚೈನಾ, ಈ ಕಡೆ ಇಂಡಿಯಾ, ನಮ್ಮ ದೇಶ ಜಪಾನು, ಆ ಕಡೆ ಮೇಲೆ ರಷ್ಯಾ, ಇಲ್ಲೆಲ್ಲ ಈ ಸಂಸ್ಕೃತಿ ಇದೆ. ಇದಾದ ನಂತರ ನಾವು ಇದನ್ನು ತಗೋಣ. ಇದು ಇದು ನೋಡಿ, ಇದು ಪೂನಂ ಚಟ್ನಿ ಅಂತ. ತುಂಬಾ ಇದನ್ನ ಏನ್ ಮಾಡ್ತಾರೆ, ಇದನ್ನ ಸ್ವಲ್ಪ ಎಲೆ ಮೇಲೆ ಹಾಕ್ಬಿಟ್ಟು ಉಜ್ಜುತ್ತಾರೆ ಮತ್ತೆ ಎಲ್ಲ ಕಡೆ. ನೀವು ನೋಡಿರ್ಬೋದು ಪಾನಲ್ಲೆಲ್ಲ ಇದು ಇದು ತುಂಬಾ ಚೆನ್ನಾಗಿರುತ್ತೆ ಚಟ್ನಿ. ಇದು ಫ್ರಾಗ್ರೆನ್ಸ್ ತುಂಬಾ ಚೆನ್ನಾಗಿದೆ, ತುಂಬಾ ಸುಗಂಧ ಭರಿತವಾಗಿದೆ. ಇದನ್ನ ಈ ಚಟ್ನಿ ಹಾಕ್ಬಿಟ್ಟು ಮತ್ತೆ ಇದನ್ನ ಉಜ್ಜುತ್ತಾರೆ. ಇದು ಆಕ್ಚುಲಿ ನಾವು ಇದು ನಮ್ಮದ ಪದ್ಧತಿ ಅಲ್ಲ, ಅವರ ಹತ್ರ ಯಾವಾಗ್ಲೂ ಮಾಡ್ಕೋತಾರೆ ಅಂತ ಸ್ವಲ್ಪ ಗೊತ್ತು. ಆದ್ರೆ ಪಾನ್ ಹಾಕೋರು ಇದ್ರ ಬಗ್ಗೆ ತುಂಬಾ ಒಳ್ಳೆ ನಾಲೆಡ್ಜ್ ಇರುತ್ತೆ, ಅವರು ಚೆನ್ನಾಗಿ ಮಾಡ್ತಾರೆ. ಆದ್ರೆ ಅವರಿಗೆ ಈ ವಿಚಾರಧಾರೆಗಳು ಗೊತ್ತಿರುತ್ತೋ ಇಲ್ಲ ಗೊತ್ತಿಲ್ಲ. ಅವರು ಕಲ್ತ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಈ ಸ್ಪೆಷಲ್ ವಿಡಿಯೋ ಪಾನ್ ಅವರಿಗೆ, ಮತ್ತೆ ಪಾನ್ ಬಗ್ಗೆ ಇರೋ ನಿಮ್ಮ ಒಂದು ಒಂದು ಕೆಟ್ಟ ಭಾವನೆಗಳ ಬಗ್ಗೆ ಇದು ಹೇಳ್ತಾರ. ಜರದ ಹಾಕ್ಬೇಡಿ ನೀವು, ಜರದ ಒಳ್ಳೇದಲ್ಲ. ಹೊಗೆ ಸೊಪ್ಪು ಹಾಕ್ಬೇಡಿ, ಒಳ್ಳೇದಲ್ಲ. ನೀವೇನು ಹಾಕಿದ್ರು ಪಾನ್, ಮತ್ತೆ ಪಾನ್ ನಂತರ ಹಾಕ್ಬೇಕಾಗಿರೋ ವಸ್ತುಗಳು ಒಂದೊಂದೇ ಶುರು ಮಾಡಿದ್ರು ನೋಡಿ. ಪಾನ್ ಆದ್ಮೇಲೆ ಹಾಕ್ಬೇಕಾಗಿರೋದು ಅಡಿಕೆ. ಇದು ಅವರ ಹತ್ರನಿಗೆ, ಇದು ಕ್ಯಾಮರಾಮನ್ಗೆ, ಇದು ಇನ್ನಿತರಿಗೆ. ಪಾನ್ ಆದ್ಮೇಲೆ ಹಾಕ್ಬೇಕಾಗಿರೋದು ಇದು ನೋಡಿ, ಇದು ಬಡಿ ಸೋಂಪು. ಇದು ಸೋಂಪು, ಇದು ಸೋಂಪು. ಇದನ್ನು ಕೂಡ ಊಟದ ನಂತರ, ಇದು ತುಂಬಾ ಒಳ್ಳೇದು, ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಇದರಿಂದ ಆಕ್ಚುಲಿ ನಮ್ಮ ಯೂರಿನ್ ಇನ್ಫೆಕ್ಷನ್ಸ್ ಕೂಡ ಆಗೋದಿಲ್ಲ, ಮತ್ತೆ ತುಂಬಾ ಒಳ್ಳೆ ಎಕ್ಸ್ಕ್ರೀಷನ್ ಆಗುತ್ತೆ. ಇದೊಂದೊಂದೇ ಆಗಿರೋದನ್ನ ಈ ಕಡೆ ಇಡೋಣ. ಇದಾದ ನಂತರ ನಾವು ಚೆರ್ರಿ, ಇದು ಏನಂತಾರೆ ಟೂಟಿ ಫ್ರೂಟಿ, ಇದು ನೋಡಿ, ಇದು ಫ್ರೂಟಿನ, ಇದು ಫ್ರೂಟಿಂದ ಆಗಿರೋದು. ಆದಷ್ಟು ಇದರ ಮೇಲೆ ಬಣ್ಣಗಳು ಹಾಕದಂಗೆ ನೀವು ಸೆಲೆಕ್ಟ್ ಮಾಡಿ ತಗೋಬೇಕಷ್ಟೇ ಮಾರ್ಕೆಟಿಂದ. ಟೂಟಿ ಫ್ರೂಟಿ ಅಂತ ಇದು ಆಕ್ಚುಲಿ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಫ್ರೂಟಿ. ಇದು ಇದು ಪರಂಗಿಯಿಂದ ಮಾಡಿರೋದ್ರಿಂದ ತುಂಬಾ ಒಳ್ಳೇದು. ಪರಂಗಿ ನಿಮಗೆ ಗೊತ್ತು, ಅನೇಕ ಕಾಯಿಲೆಗಳಿಗೆ ಅದು ರಾಮಬಾಣ ಇದ್ದಂಗೆ. ಇದಾದ್ಮೇಲೆ 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 ಇದು ಇದು ಕೂಡ ಅಷ್ಟೆ, ಇದನ್ನ ಮಸಾಲ ಅಂತಾರೆ. ತುಂಬಾ ಚೆನ್ನಾಗಿರುತ್ತೆ ಇದು. ಇದು ಅಷ್ಟೆ, ಅನೇಕ ಮಸಾಲಗಳನ್ನ ಸೇರಿಸಿ ಹಾಕಿರ್ತಾರೆ ಇದರಲ್ಲಿ. ಇದು ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಇವೆಲ್ಲ ಒಂದು ಸುಖಾರಿ, ಎಲ್ಲ ಮಾಡ್ಕೋಬೇಕು ಮನೆಯಲ್ಲಿ. ಕರೋನಾ ಟೈಮಲ್ಲಿ ಆಚೆ ಸಿಗೋದಿಲ್ಲ ಇವು. ಇದಾಯ್ತು, ಇದಾದ ನಂತರ ಇದು ನೋಡಿ, ಇದೆ ಇದು ತುಂಬಾ ಎಲ್ಲರಿಗೂ ಫೇವ್ರೇಟ್. ಇದು ಇದು ಚೆರ್ರಿ, ಚೆರ್ರಿಗೆ ಸ್ಪೂನ್ ಒಳಗಡೆ ಹೊರಟಿದೆ. ಒಂದು ಎರಡು ಮೂರು ನಾಲ್ಕು, ನಾಲ್ಕು ಜನ ಹಾಕ್ತಾರೆ. ಈ ಈ ಚೆರಿ ಇದೆಯಲ್ಲ, ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಯಾವ ರೀತಿ ಒಳ್ಳೇದು ಅಂದ್ರೆ, ಈ ಚೆರಿ ತರ ನಮ್ಮ ದೇಹದಲ್ಲಿ ಏನೇನು ಪಾರ್ಟ್ಸ್ ಇರುತ್ತೋ ಅದಕ್ಕೆಲ್ಲ ಇದು ಒಳ್ಳೇದು. ಹೃದಯಕ್ಕೂ ಒಳ್ಳೇದಿದು. ಇದಾದ ನಂತರ ಕೊಬ್ಬರಿ ಲಾಸ್ಟ್ ಹಾಕೋಣ. ಇದು ನಮ್ಮ ಜೀರಾ, ಇದು ಜೀರಿಗೆ ನೋಡಿ, ಜೀರಿಗೆ ಇದು ಇದು ತುಂಬಾ ಒಳ್ಳೇದು. ಶುಂಠಿ ಜೀರಿಗೆ, ಇದು ನಮ್ಮ ಮಿಂಟ್, ಮಿಂಟ್ ಮತ್ತೆ ಜೀರಿಗೆ ತುಂಬಾ ಚೆನ್ನಾಗಿದೆ. ಇದಾಕದ ನಂತರ ಕೊಬ್ಬರಿ, ಈ ಕೊಬ್ಬರಿನೇ ನಿಜವಾಗ್ಲು ಸರ್ವರೋಗ ನಿವಾರಣೆ.
ಎಲ್ಲಾ ಪದಾರ್ಥಗಳಲ್ಲೂ, ತಿನ್ನುವ ಪದಾರ್ಥಗಳು, ಪಾನು ಎಲ್ಲದರಲ್ಲೂ ಕೊಬ್ಬರಿ ತುಂಬಾ ಮುಖ್ಯ ರೋಲ್ ತಗೊಳ್ಳುತ್ತೆ. ಕೊಬ್ಬರಿ ತುಂಬಾ ಒಳ್ಳೇದು. ಕೊಬ್ಬರಿ ಹಾಕಿದ ನಂತರ ಇವಾಗ ಸ್ವಲ್ಪ ನಾವು ಇದಾಕೋಣ, ಒಂದು ಒಂದೊಂದು ಎಲಾಚಿ ಹಾಕೋಣ ಎಲ್ಲದಕ್ಕೂ. ಈ ಏಲಕ್ಕಿ ಇದೆಯಲ್ಲ, ಏಲಾದಿವಟಿ ಗಾಯಗಳಿಗೆ, ರಕ್ತಸ್ರಾವಕ್ಕೆ, ಕರುಣಾಗೆ, ಮತ್ತೆ ಇದು ಇದು ಅನೇಕ ರೋಗಗಳಿಗೆ ರಾಮಬಾಣ ಇಲಾಚಿ. ಯಾರಿಗಾದ್ರೂ ಅಜೀರ್ಣ ಆಗಿದ್ರೆ, ಬೇರೆಯವ್ರ ಮನೆ ಊಟ ಸೆಟ್ ಆಗದೆ ಇದ್ರೆ ಏಲಕ್ಕಿ ತುಂಬಾ ಒಳ್ಳೇದು. ಏ ಲಕ್ಕಿ ಅಂತ ಲಕ್ಕಿನ ಎಬ್ಬಿಸುತ್ತಿದೆ, ಲಕ್ನ ತುಂಬಾ ಒಳ್ಳೇದು. ಏಲಕ್ಕಿಯನ್ನು ಮಾತ್ರ ನೀವು ದಿನಕ್ಕೆ ಒಂದ್ಸಲ ಆದ್ರೂ, ಒಂದ್ ಏಲಕ್ಕಿ ಆದ್ರೂ ತಿನ್ನೋದಕ್ಕಲ್ಲ. ಇದು ಗುಲ್ಕಂಡೆ, ಇದಂತೂ ಗುಲಾಬಿ ಹೂವಿನಿಂದ ಮಾಡೋದು, ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಗುಲ್ಕಂಡೆ. ತುಂಬಾ ಖುಷಿ ಆಗ್ತದೆ ಇವತ್ತು. ಪಾನು ರೋಹಿಣಿ ತತ್ಪರ ಪಾನ್ ಬೇಕು ಅಂತ ಹೇಳಿದ್ದಕ್ಕೆ ನಿಮಗೂ ತೋರಿಸ್ಬೇಡ ಅವಳ ಜೊತೆ ಅಂತ ಪಾನ್ ತಿನ್ನೋಣ ಬನ್ನಿ. ನೀವು ಈಗ ಪಾನ್ನ ಮೆಚ್ಚಿ ಮೆಚ್ಚಿ ಹಾಕಿಸ್ಕೊಂಡು ಪಾನ್ ಹಾಕುವವ್ರನ್ನ ಅಪ್ರಿಷಿಯೇಟ್ ಮಾಡಿ ತಿನ್ಬೇಕು. ಸುಮ್ಮನೆ 30 ರೂಪಾಯಿ 10 ರೂಪಾಯಿ ಕೊಟ್ಬಿಟ್ಟು ಏನಪ್ಪ ಇದು ದುಡ್ಡು ಕೊಟ್ಟಿದ್ದೀನಿ ಅವ್ನು ಕೊಟ್ಟಿದ್ದೇನೆ ಅಂತ ತಿಳ್ಕೊಬೇಡಿ. ಮತ್ತೆ ಫ್ರಿಡ್ಜಲ್ಲಿ ಇಟ್ಟಿರೋದು ಕೊಡ್ತೀನಿ ಅಂದ್ರೆ ಬೇಡ, ಅಲ್ಲೇ ಫ್ರೆಶ್ ಮಾಡಿಕೊಡಿ ಅಂತ ಹೇಳ್ಬೇಕದು. ಪಾನು ವಯಸ್ಸಾದಷ್ಟು ಪವರ್ ಕಡಿಮೆ ಆಗುತ್ತೆ, ಆಗಿಂದಾಗ ಹಾಕೊಂಡು ತಿನ್ಬೇಕು ಪಾನ್ನ. ಸಕ್ಕತ್ತಾಗಿದೆ ನೋಡಿ ಪಾನ್. ಇದರ ಹೆಸರು ಸ್ವೀಟ್ ಪಾನು, ಆದ್ರೆ ಇದೊಂದು ಮೆಡಿಕೇಟೆಡ್ ಪಾನ್ ರೀ. ಇದು ಇದು ಗುಲ್ಕಂಡ್ ಆದ್ಮೇಲೆ ಲಾಸ್ಟ್ ಸುಮ್ಮನೆ ಒಂದು ಅದಕ್ಕೆ ಮುಖ ತೋರಿಸ್ಬೇಕೇನು ಬೇಕಾಯ್ತು. ಅಡಿಕೆಯ ಮರದ್ದು ಪಾಮ್ ಟ್ರೀ, ಪಾಮ್ ಮರದ್ದು ಸಕ್ಕರೆ ಅಂದ್ರೆ ಅದ್ರೇನಂತಾರೆ ಪಾಮ್ ಶುಗರ್. ಇದು ಪಾನ್ ಆದ್ಮೇಲೆ ಇದು ಮುಗೀತು ಇದ್ರ ಕತೆ ಎಲ್ಲ ಆದ್ಮೇಲೆ. ಪಾನ್ ಅವರು ಮಾಡದೇ ಇರೋಂತ ಒಂದು ಅದ್ಭುತ ಹೇಳ್ತೀನಿ. ಎಲ್ಲಾರು ಉಪ್ಪಿಗಿಂತ ರುಚಿ ಇಲ್ಲ, ಅದರಿಂದ ಪಾನ್ಗೂ ಒಂದ್ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಬೇಕು, ಆವಾಗ ಟೇಸ್ಟ್. ಉಪ್ಪಿಲ್ಲದ್ರೆ ರುಚಿ ಇಲ್ಲ. ಇವಾಗ ಪಾನ್ ರೆಡಿ ಆಯ್ತು. ಪಾನ್ ರೆಡಿ ಆದ್ಮೇಲೆ ಇನ್ನೊಂದು ಕೆಲಸ ಬಾಕಿ ಇದೆ. ಈ ಲವಂಗ್ ಇದೆಯಲ್ಲ, ಲವಂಗ್ ತೆಗೆದಿಟ್ಕೊಳ್ಳಿ, ಮೂರು ಸಾಕು. ಒಬ್ಬರಿಗೆ ಲವಂಗ್ ಬೇಡ ಅಂತೆ. ಇದು ಈ ಹುಡುಗಿ ಕೊಡೋಣ. ಮಜಾ ಮಜಾ ಚೆನ್ನಾಗಿದ್ಯಾ? ಸೂಪರ್. ಇದು ಕ್ಯಾಮ್ರಾಮನ್ ತಿನ್ಸೋಣ. ಇವಾಗ ಚೆನ್ನಾಗಿದ್ಯಾ? ಇವಾಗ ಇದು ಅಹೋರಾತ್ರನಿಗೆ ಎರಡೆಲೆ, ಇವಾಗ ಎರಡೆಲೆ ತಿಂತಾನೆ. ಆಕ್ಚುಲಿ ಎರಡೆಲೆ ತಿನ್ಬೇಕು ನಾವು, ಜನ ಅದು ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ, ಅದಕ್ಕೆ ಒಂದೆಲೆ ತಿಂತಾರೆ. ಇದು ಅಹೋರಾತ್ರನಿಗೆ ಸ್ವರ್ಗ, ಅತ್ಯದ್ಭುತ ಸ್ವರ್ಗ. ಇದು ಅವರ ಹತ್ರ ನನ್ನ ಪತ್ನಿಗೆ ಕೊಡು, ಮೆಮ್ಮನ್ಗೆ. ದಿನಕ್ಕೊಂದು ಪಾನ ಆದರೂ ತಿನ್ನಿ, ಸರ್ವರೋಗ ನಿವಾರಣೆ. ಸುಮ್ ಸುಮ್ನೆ ಎಲೆ ಅಡಿಕೆ ಫೇಮಸ್ ಆಗಿಲ್ಲ, ಸುಮ್ ಸುಮ್ನೆ ಎಲೆ ಅಡಿಕೆ ಅಂಗಡಿಗಳೆಲ್ಲ ಫೇಮಸ್ ಆಗಿಲ್ಲ.
ಔಷಧೀಯ ಅದು. ಜರ್ದಾಯಿಂದ ಕ್ಯಾನ್ಸರ್ ಬಂದ್ರೆ ಅವರಾದ್ರೂ ಬದುಕಿರ್ತಾರೆ, ಯಾಕಂದ್ರೆ ಸ್ವಲ್ಪ ಪಾನ್ ಬಚಾವ್ ಮಾಡ್ತಾ ಇರ್ತಾರ. ಜರ್ದ ಬಿಟ್ಬಿಟ್ರ ರಿಯಲ್ ಪಾನ್ ಎಂಜಾಯ್ ಮಾಡ್ರ. ಧನ್ಯವಾದ ಅಹೋರಾತ್ರ.